ನೀವು ಸಾರ್ವಜನಿಕ ಜೀವನದಲ್ಲಿರುವಂತ ಪಬ್ಲಿಕ್ ಲೈಫಲ್ಲಿ ಇದ್ದೀರಿ, ನಿಮಗೊಂದು ಮಾರಲ್ ಈಗ ನೈತಿಕ ಜವಾಬ್ದಾರಿ ಇರುತ್ತೆ, ಮಾರಲ್ ರೆಸ್ಪಾನ್ಸಿಬಿಲಿಟಿ. ಜನ ನಿಮ್ಮ ಮೇಲೊಂದು ಆರೋಪ ಬಂದಾಗ ಜಮೀರ್ ಅಹ್ಮದ್ ಖಾನ್ ಅವರ ಉತ್ತರ ಏನು ಅಂತ ತಿಳಿಲಿಕ್ಕೆ ಸಹಜವಾದ ಒಂದು ಕುತೂಹಲ ಇರುತ್ತೆ. ಆ ಕಾರಣಕ್ಕಾಗಿ ನಿಮ್ ಬಗ್ಗೆ ಒಂದು ಗುರುತರವಾದ ಆರೋಪವನ್ನ ಒಬ್ಬ ಪ್ರಶಾಂತ್ ಸಂಬರ್ಗಿ ಅನ್ನೋರು ಮಾಡಿರುವಾಗ ಕೊಡಬೇಕಾದಂತ ನೈತಿಕ ಜವಾಬ್ದಾರಿ ನಿಮ್ಗೆ ಇದೆ ಅಂತ ಹೇಳ್ತೀರಾ ಇಲ್ಲ ಅಂತೀರಾ? ಇಲ್ಲ, ಅದಿದೆ. ನಿಮ್ ಮಾಧ್ಯಮದ ಸರಿ ಇಲ್ಲ. ಒಬ್ರು ಸರ್, ಈಗ ಮಾಧ್ಯಮಗಳಿರೋದು ರಾಜಕಾರಣಿಗಳನ್ನ ಇಂದ್ರ ಚಂದ್ರ ಅಂತ ಹೊಗಳಲಿಕ್ಕಲ್ಲ, ಏನಿದೆಯೋ ವಾಸ್ತವ ತೋರಿಸ್ಬೇಕು. ಹೌದಾ? ನೀವೇನ್ ಹೇಳ್ತೀರೋ ಅದನ್ನ ನಾವು ಲೈವ್ ಅಲ್ಲಿ ತೋರಿಸ್ತೀವಿ. ಈಗ ನೀವೇನ್ ಹೇಳ್ತೀರೋ ಹೇಳಿ, ಜನ ಲೈವ್ ಅಲ್ಲಿ ನೋಡ್ತಾ ಇದಾರೆ, ಜನ ಲೈವ್ ಅಲ್ಲಿ ನೋಡ್ತಾ ಇದಾರೆ. ನೀವೇನ್ ಹೇಳ್ಬೇಕು, ಅವಕಾಶ ಹೇಳ್ತಾ ನಾವು? ನೀವು ಮಾತಾಡಿ ಅಂತ ಹೇಳ್ತಿದ್ದೀವಿ, ನೀವೇ ಮಾತಾಡಿದ್ರೆ ಬೇರೆ ಯಾರ ಹತ್ರ ಮಾತಾಡ್ತಾ ಇಲ್ಲ, ನಿಮ್ಮ ಹತ್ರನೇ ಕೇಳ್ತಾ ಇದ್ದೀವಿ. ನೀವೇ ಉತ್ತರ ಕೊಟ್ಟಿದ್ದೀವಿ ನಾವು ಅಂತಲ್ಲ. ಆಯ್ತು, ಎಲ್ಲ ಈಗ ನೀವು ಅಷ್ಟು ಒಂದು ವಾರ ಹತ್ತಿಲ್ಲ ಅಂತ ತೋರಿಸ್ತಾ ಇದ್ದೀರಿ. ಈಗ ಇದು ಸಾಬೀತಾದ್ರೆ ನಾನು ಕೈಗೊಡ ಇಲ್ಲಾಂದ್ರೆ ನಿಮ್ಮ ಮಾಧ್ಯಮದ ಕ್ಷಮೆ ಕೇಳ್ತೀರ ನನಗೆ? ಅಷ್ಟು ಹೇಳ್ಬಿಡಿ. ಈಗ ಒಂದು ವಾರ ಹಿಂದೆ ತೋರಿಸಿದ್ರೆ ಯಾರೋ ಹೇಳಿದ್ದಾರೆ ಆ ಪ್ರಕಾಶ್ ಸಂಪಂಗಿ ಸಂಬರ್ಗಿ ಅವರು ಹೇಳಿದ್ರು ತೋರಿಸಿದ್ರು. ಈಗ ತಾವ್ ಏನ್ ಮಾತಾಡ್ತಿರೋ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ. ಏನು ತೋರಿಸ್ಬೇಡಿ, ನಂದು ನನ್ನ ನ್ಯಾಯಾಲಯದಲ್ಲಿ ನಿಂತು ನಾನು ಫೈಟ್ ಮಾಡ್ತೀನಿ. ಸರ್, ಹಂಗ ನಿಮಗೆ ಒಂದು ನೈತಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಜನರಿಂದ ಆಯ್ಕೆ ಆಗಿ ನಾನು ಮಾಡಿರೋ ಸಿನಿಮಾದಲ್ಲಿ ಯಾವ ಚಾನಲ್ ಅವ್ರ ಮೆಚ್ಚು ಯಾವಾಗ್ಲೂ ಒಂದ್ ಸುದ್ದಿ ಈಗ ಫಾಜಿಲ್ ಜನ ಇನ್ವಾಲ್ವ್ ಇದ್ರೆ ಡ್ರಗ್ಸ್ ಅಲ್ಲಿ ಅವನ್ನ ಗಲ್ ಶಿಕ್ಷೆ ಕೊಡ್ಬೇಕು, ನಂದ್ ಇನ್ವಾಲ್ವ್ಮೆಂಟ್ ಇದ್ರೆ ನನ್ಗೂ ಗಲ್ ಶಿಕ್ಷೆ ಕೊಡ್ಬೇಕು, ಬಂದೇನು ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ. ಏನಂತ ಈಗ ಪಬ್ಲಿಕ್ ಇಂದ ಆಯ್ಕೆ ಆದ್ಮೇಲೆ ಆ ದಂಧೆ ಮಾಡಿದ್ರೆ ಅವ್ರಿಗೆ ಸುಲಭವಾಗಿ ಬಿಡ್ಬಾರ್ದು. ಯಾರನ್ನ ಅವ್ರ ಗಲ್ ಶಿಕ್ಷೆನೇ ಆಗ್ಬೇಕಂತ ಕಾನೂನು ತನಿಖೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಿಮಗೆ ಫಾಜಿಲ್ಗೂ ಮತ್ತೆ ನಿಮ್ಗೆ ಏನಾದ್ರೂ ಸಂಬಂಧ ಇಲ್ವಾ? ಈಗ ಈಗ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತಿನ ಎಷ್ಟು ದಿನ ಅಂತ ಓಡಾಡ್ತಾನೆ? ಎಷ್ಟು ದಿನ ಅಂತ ಓಡಾಡ್ ಸಾಧ್ಯ? ಇವತ್ತಿಲ್ಲ ನಾಳೆ, ಇವತ್ತಿನ ಒಂದ್ ನಿಮಿಷ, ಇವತ್ತಿಲ್ಲ ನಾಳೆ ಸಿಗ್ಲೇಬೇಕು. ಅವನು 3-4 ವರ್ಷದಿಂದ ನನ್ಗೆ ಏನ ಟಚ್ ಇದ್ರೆ ಒಂದ್ 2-3 ವರ್ಷ ಆಗಿರ್ಬೋದು. ಅದಕ್ಕಿಂತ ಮುಂಚೆ ಬರೋನು ಅವನು ಏನ್ ಬಿಸ್ನೆಸ್ ಮಾಡ್ತಾನೋ ಅದಕ್ಕೆ ನನ್ಗೇನ್ ಸಂಬಂಧ? ಸರ್, ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿ, 2017 ಕೊಲಂಬೋಗೆ ಹೋಗಿದ್ದು ಅಂತ ಹೇಳಿದಾರೆ. ಇಲ್ಲ ಸರ್, ಯಾರನ್ನ ನಾನು ಕಚ್ಚಿ ಮುಂದೆ ಹೋಗಿದ್ದೀನ, ನನ್ನ ಪಾಸ್ಪೋರ್ಟ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀನ. ನಂದು ಅದೇ ಪಾಸ್ಪೋರ್ಟ್ ಅಲ್ಲಿ ಹೋಗಿದ್ದೀನಿ. ನಾನು ಅವ್ರ ಮೇಲೆ ಆರೋಪ ಮಾಡ್ಬೇಕಂತ ಇಲ್ಲ. ನಾನು ಹೇಳಿದ ಕ್ಯಾಸಿನ ಕೊಲಂಬೋ ಹೋಗೋದು ತಪ್ಪ. ಕೊಲಂಬೋಗೆ ನಾನು ಹೋಗಿದ್ದೆ, ಕುಮಾರಸ್ವಾಮಿನ ಎಮ್ ಎಲ್ ಎಗಳು ಕರ್ಕೊಂಡು ಜೊತೆಲಿ ಹೋಗಿದೆ, ನನ್ನ ಫ್ಯಾಮಿಲಿ ಜೊತೆನೂ ಹೋಗಿದ್ದೀನಿ ಸರ್. ನಾನು ಕೊಲಂಬೋ ಹೋಗೋದು ತಪ್ಪ ಹೇಳಿ ನೀವು? ಹೌದಪ್ಪ, ಕೊಲಂಬೋ ಹೋಗೋದು ತಪ್ಪು. ನಮ್ಮ ಇಂಡಿಯಾ ಬ್ಯಾನ್ ಮಾಡಿತ್ತು, ಜಮೀರ್ ಅವ್ರು ಹೋಗಿದ್ದ ಅಂದ್ರೆ ತಪ್ಪು. ನಾನು ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಮಾಡಬೇಕು, ಜನತಾದಳ ಮೇಲೆ ಆರೋಪ ಮಾಡ್ಬೇಕಂತ ಹೇಳಿಲ್ಲ. ನಾನೇನು ಹೇಳಿದೆ, ಕೊಲಂಬೋ ಹೋಗಿದ್ದೀನಿ, ನಾನು ಭಾಳ ಸತಿ ಹೋಗಿದ್ದೀನಿ. ಕುಮಾರಸ್ವಾಮಿ ಅವರು ಒಂದ್ಸತಿ ಎಮ್ ಎಲ್ ಎ ಕರ್ಕೊಂಡು ಹೋಗಿದ್ದೀನಿ, 28 ಜನ ಅವಾಗಲೂ ಹೋಗಿದ್ದೀನಿ. ನನ್ನ ಫ್ಯಾಮಿಲಿ ಜೊತೆ 2 ಸತಿ ಹೋಗಿದ್ದೀನಿ. ನಾನು ಪಾಸ್ಪೋರ್ಟ್ ಚೆಕ್ ಮಾಡ್ಕೊಂಡ್ರಿ, ಗೊತ್ತಾಗ್ಬಿಡ್ತದೆ. ಪಾಸ್ಪೋರ್ಟ್ ನೋಡ್ರೆ ವರ್ಷಕ್ಕೆ ಒಂದ್ಸತಿ ಎಲ್ಲೋ ಪೀಸ್ ಆಫ್ ಮೈಂಡ್ ಕೊಡ್ಸ ಹೋಗಿದ್ದೀನಿ ನಾವು, ಇಲ್ಲ ಅಂತ ಇಲ್ಲ. ಈಗ ನೆನ್ನೆ ಸಿದ್ದರಾಮಯ್ಯ ಅಂದ್ರು, ನಾನು ಎಲ್ಲೋ ಅಮೆರಿಕಾ ಹೋಗಿದ್ದೆ, ಕ್ಯಾಸಿನ ಹೋಗಿ ನೋಡ್ಕೊಂಡು ಬಂದೆ. ನಾನು ಆಡಿಲ್ಲ, ಎಲ್ಲೋ ಎಲ್ಲೋ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ನಾನು ಆಡಕ್ ಹೋಗಿಲ್ಲಪ್ಪ, ನನ್ಗೆ ಗೊತ್ತಿಲ್ಲ ಆಡೋದು. ನಾನು ಹೋಗಿ ನೋಡ್ಕೊಂಡು ಬಂದೆ. ಇಲ್ಲ, ಸಿದ್ದರಾಮಯ್ಯ ನೋಡಿಲ್ಲ ಅಂದ್ರು, ಬಾಗ್ಲು ನೋಡಿದೀನಿ, ಬಾಗ್ಲು ನೋಡಿದೀನಿ. ಒಂದ್ಸತಿ ನಾನು ಉಮ್ರಾಕ್ ಹೋಗ್ತೀನಿ, ವರ್ಷಕ್ಕೆ ಒಂದ್ಸತಿ ಉಮ್ರಾಕ್ ಹೋಗ್ತೀನಿ. ಅವನಲ್ಲಿ ಲಕ್ಷಾಂ ಜನ ಅಲ್ಲಿ ಬರ್ತಾರೆ, ನಮ್ಮ ಕರ್ನಾಟಕದವ್ರು, ಸಾವಿರಾರು ಜನ ಅವ್ರು ಬಂದು ಯಾರು ಬರ್ತಾರೆ, ಎಲ್ಲರೂ ಫೋಟೋ ತಗೊಂತಾರೆ. ಈಗ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಕಂಪ್ಲೀಟ್ ನೋಡಿ, ಇದಕ್ಕೆ ಬಿಟ್ಟು ನೀವು ಎಲ್ಲ ಮಾಡ್ತೀರಿ, ಅದೇ ಡಿವೈಡ್ ಮಾಡೋದು. ನೀವು ಒಂದ್ ನಿಮಿಷ ಅದು ಕುತ್ರ ಕೊಳ್ಳತಾನೆ, ಆಮೇಲೆ ಕೇಳಿ ಒಬ್ರು ಕಂಪ್ಲೀಟ್ ಮಾಡ್ಲಿ, ಎಲ್ಲರೂ ಕೊಡ್ತೀನಿ ಉತ್ತರ. ಒಬ್ರು ಕಂಪ್ಲೀಟ್ ಮಾಡು, ಒಬ್ರು ಹೇಳಿ. ಅದರಲ್ಲಿ ಉಮ್ರಾಗ ಉಮ್ರಾ ಇವತ್ತಿಂದ ಇಲ್ಲ, 23 ವರ್ಷದಿಂದ ನಾನು ಉಮ್ರಾಗ ಹೋಗ್ತಾ ಇರೋದು. ಅವನು ಉಮ್ರಾಗ ಬಂದು ಆ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ನನ್ನ ಎಲ್ಲೆಲ್ಲಿ ಮಸೀದಿಯಲ್ಲಿ ನೋಡ್ತಾರೆ, ನಮಾಜ್ ಮಾಡೋ ಟೈಮಲ್ಲಿ ಹೋಗುವಾಗ ಎಲ್ಲರೂ ಬಂದು ಫೋಟೋ ತಗೊಂತಾರೆ. ಅವ್ರ ಫೋಟೋ ತಗೊಂಡ ತಕ್ಷಣ ಅವ್ರು ಮಾಡಿರೋದು ತಪ್ಪನ್ನ ನಾನು ಹೊಂಚ್ಕೊಳ್ಬೇಕಾಗ್ತದ? ಅದಕ್ಕೆ ನನ್ಗೆ ಏನ್ ಸಂಬಂಧ? ಅದಕ್ಕಂತ